Victory has many fathers. Defeat is an orphan. ಇಂಗ್ಲೀಷ್ನಲ್ಲಿ ಗಾದಿನ ಹೇಳ್ಬಿಟ್ಟಿದ್ದಾರೆ ಆಯಿತಾ. ಇದು ಎಲ್ಲರೂ ನಾನು ಮಾಡಿದೆ ಚಂದ್ರಯಾನ ನಾನೇ ಹೊರಟೋಗಿದ್ದೆ ಅನ್ನಂಗೆ ಹೇಳ್ಕೊಂಡು ಓಡಾಡ್ತಾರೆ. ಆದರೆ ನಿಜವಾದ ವಿಜ್ಞಾನಿಗಳು ಕಷ್ಟ ಬಿದ್ದು ಹಗಲು ರಾತ್ರಿ ದುಡಿದು ಹತ್ತಾರು ವರ್ಷದಿಂದ 1952ರಿಂದನೂ ಕೂಡ ಇದನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದು ಪ್ರತಿ ಹಂತದಲ್ಲೂ ಕೂಡ ಅಭಿವೃದ್ಧಿ ಮಾಡಿಕೊಂಡು ಈ ಹಂತಕ್ಕೆ ಬಂದಿದೆ. ಅವ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳಬೇಕಷ್ಟೇ. ಕ್ರೆಡಿಟ್ ಯಾರು ಬೇಕಾದ್ರೂ ತೊಗೊಳ್ಬೋದು, ಪ್ರಧಾನಮಂತ್ರಿಗಳು ತೊಗೋಬೋದು, ಮುಖ್ಯಮಂತ್ರಿಗಳು ತೊಗೋಬೋದು, ನಾವೆಲ್ಲರೂ ಕ್ರೆಡಿಟ್ ತೊಗೋಬೋದು. ಆದರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಕ್ರೆಡಿಟ್ ಅಲ್ವಾ? ಇಡೀ ದೇಶಕ್ಕೆ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ಸಕ್ಸಸ್ ಸ್ಟೋರಿ ಇನ್ನೇನಿದೆ ಪ್ರಪಂಚದಲ್ಲಿ ಹೇಳಿ ನೋಡೋಣ. ಯಾರು ಬೇಕಾದ್ರೂ ತೊಗೊಳ್ಬೋದು. ಅದಕ್ಕೆ ನೋಡಿ, ಪ್ರಧಾನಮಂತ್ರಿಗಳು ಬರುವಾಗ ಒಂದಿಷ್ಟು ಪ್ರೋಟೋಕಾಲ್ ಇರುತ್ತೆ. ಅವರು ನಾನು ಯಾರನ್ನು ನೋಡೋದಕ್ಕೆ ನಾನು ಸಮಯ ಕೊಡೋದಿಲ್ಲ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಇಂಥ ಘಟನೆಗಳು ನಡೆಯುತ್ತವೆ. ಅವರು ನಾವು ಸ್ವಾಮಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಕಾಣಿಸ್ಕೋಬೇಕು ಅಂತೇಳಿ ಅವರೆಲ್ಲ ಬೀದಿನಲ್ಲಿ ನಿಂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಸುಲಭ, ಆದರೆ ಅವರ ಪದ್ಧತಿ ಆಗಿ ಏನಿದೆ ಅನ್ನೋದು ನಿಗಾ. ಮುಖ್ಯಮಂತ್ರಿಗಳು ಬರಬಾರ್ದು ಅಂತ ಹೇಳಿದ್ದಾರೆ, ಗವರ್ನರ್ ಬರಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಇವರು ಬಿ ಜೆ ಪಿಯವರು ಇಲ್ಲ ಇಲ್ಲ ನೋಡಿ ಪ್ರೋಟೋಕಾಲ್ ಬ್ರೇಕ್ ಮಾಡಿದರು, ಅದು ನನ್ನನ್ನು ರಿಸೀವ್ ಮಾಡೋದಕ್ಕೆ ಮಿನಿಸ್ಟ್ರಿ ಇನ್ ವೇಟಿಂಗ್ ಕಳಿಸ್ಬೇಕು ಅಂತ ನನಗೆ ಹೇಳಿದರು ಅಂತೇಳಿ. ಅದು ಕೂಡ ನನಗೂ ಕಮ್ಯುನಿಕೇಷನ್ ಆಗಲಿಲ್ಲ. ಯಾಕೆಂದರೆ ಪ್ರಧಾನಮಂತ್ರಿಗಳಿಗೆ ಅವರ ಕಚೇರಿಯಿಂದ ಪತ್ರ ಬರುತ್ತೆ ಮುಖ್ಯಮಂತ್ರಿಗಳ ಚೀಫ್ ಸೆಕ್ರೆಟರಿ ಆಫೀಸಿಗೆ ಯಾರೂ ಬರಬಾರ್ದು ಅಂತ ಹೇಳಿದಾಗ ಇಲ್ಲ ಇಲ್ಲ ನಾವು ಬರ್ತೀವಿ ಅಂತ ಹೋಗೋಕ್ಕಾಗುತ್ತಾ? ಪ್ರೋಟೋಕಾಲ್ ಬ್ರೀಚ್ ಆಗಿಲ್ಲ, ಅದನ್ನು ಇವರು ಪ್ರೋಟೋಕಾಲ್ ಬ್ರೀಚ್ ಆಗಿದೆ ಅಂತ ತಿಳ್ಕೊಂಡು. ಬ್ರೀಚ್ ಆಗಿರೋದು ಇವ್ರಿಗೆ, ಇವ್ರ ಪಕ್ಷದವ್ರಿಗೆ, ನಮಗಲ್ಲ.